ವಿ ಟಿಯು ಕಡೆಯಿಂದ ಇವತ್ತು ಒಂದು ನಾಲ್ಕು ಅಪ್ಡೇಟ್ ಇದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಲ್ಕು ಅಪ್ಡೇಟ್ ಬಗ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಆಗ ಉಪಗ್ತಾರಂಥ ಬೆಲ್ಲಕನ್ನೇ ಕ್ಲಿಕ್ ಮಾಡಿ ಅವಲೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ವಿ ಟಿ ಕಡೆಯಿಂದ ನಾಲ್ಕು ನೋಟಿಫಿಕೇಶನ್ ಬಂದಿದೆ ಇವತ್ತು ಮೊದಲೇ ನೋಟಿಫಿಕೇಶನ್ ನೋಡೋದಾದ್ರೆ ಏನಂದರೆ ರಿವೈಸ್ ಒಂದು ಶೆಡ್ಯೂಲ್ ನ ಮಾಡಿದ್ರೆ ಯಾರ ಇದು ಬಿ ಆರ್ ಸ್ಟೂಡೆಂಟ್ಸ್ಗೆ ಅಪ್ಲಿಕಬಲ್ ಆಗುತ್ತೆ ಇಲ್ಲಿ ಒಂದು ಫಿ ಕೋಡ್ ಏನು ಕಾಣಿಸಿದೆ ಈ ಒಂದು ಸಬ್ಜೆಕ್ಟ್ ಎಕ್ಸಾಮಿನೇಷನ್ ಏನು ಹೇಳ್ಬೇಕಾಗಿತ್ತು ಇದನ್ನ ಒಂದು ಪೋಸ್ಟ್ಪೋನ್ ಮಾಡಿ ಒಂದು ರಿಷೆಡ್ಯೂಲ್ ಆಗಿದೆ ಎಕ್ಸಾಮಿನೇಷನ್ ಬೇಕು ಅಂದರೆ ಬಿ ಆರ್ ಸ್ಟೂಡೆಂಟ್ಸ್ ಡ್ರಾ ಮಾಡ್ಕೊಂಡು ನೋಡ್ಕೋಬಹುದಾಗಿ ಇದು ಬೇರೆ ಸ್ಟೂಡೆಂಟ್ಸ್ ಯಾರಿಗೂ ಅಪ್ಲಿಕಬಲ್ ಆಗಲ್ಲ ಜಸ್ಟ್ ಇದು ಬಿಆರ್ ಸ್ಟೂಡೆಂಟ್ಸ್ ಮಾತ್ರ ಅಪ್ಲಿಕಬಲ್ ಆಗುತ್ತೆ ಇವಾಗ ನೆಕ್ಸ್ಟ್ ಒಂದು ನೋಡೋದೇನಂದ್ರೆ ಇಲ್ಲಿ ಟೆಂಡರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನಿಮ್ಗೆ ಇದು ಪಬ್ಲಿಕ್ ಆಗಿ ಒಂದು ಅಷ್ಟೇ ಇದು ನಿಮಗೆ ಸ್ಟೂಡೆಂಟ್ಸ್ ರಿಲೇಟೆಡ್ ಬರಲ್ಲ ಇವಾಗ ಶಾರ್ಟ್ ಟರ್ಮ್ ಟೆಂಡರ್ ನೋಟಿಫಿಕೇಶನ್ ಕೂಡ ಅಷ್ಟೇ ನಿಮ್ಗೆ ಅಪ್ಲಿಕಬಲ್ ಆಗಲ್ಲ ಇಲ್ಲಿ ಜಸ್ಟ್ ಒಂದು ಒಂದು ನೋಟಿಫಿಕೇಶನ್ ಬಂದಿರೋದು ಯಾವುದು ಅಂದ್ರೆ ರಿವರ್ಸ್ ಶೆಡ್ಯೂಲ್ ಆಫ್ ಬಿ ಆರ್ ಇದೊಂದು ನೋಟಿಫಿಕೇಶನ್ ಏನಿದೆ ಇದೊಂದು ಮಾತ್ರ ಇವತ್ತು ಬಂದಿರೋ ನೋಟಿಫಿಕೇಶನ್ ಸ್ಟೂಡೆಂಟ್ಸ್ಗೆ ಬೇರೆ ಯಾವುದು ಕೂಡ ಬಂದಿಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದಿಲ್ಲ ಇಲ್ಲಿ ಕಂಪ್ಯೂಟರ್ ಎಡೆಡ್ ಇಂಜಿನಿಯರಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫೆಸಿಲಿಟಿ ಆಫ್ ರೀಸರ್ಚ್ ಕಾಲರ್ಸ್ ಬಗ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಏನೊಂದು ಫೆಸಿಲಿಟಿಸ್ ಅವೈಲೇಬಲ್ ಇರುತ್ತೆ ನಿಮಗೆ ಏನೊಂದು ಇದ್ರ ಬಗ್ಗೆ ಒಂದು ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿದ್ದಾರೆ ಒಂದು ಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಮೇಲ್ ಮಾಡಿದ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಏನೊಂದು ಇನ್ಫಾರ್ಮೇಷನ್ ಬೇಕು ಅಂದರು ಇದ್ರ ಬಗ್ಗೆ ಮತ್ತು ನೀವು ಒಂದು ವೆಬ್ಸೈಟಲ್ಲಿ ಹೋಗಿ ಕೂಡ ನೋಡ್ಬೋದಾಗಿರುತ್ತೆ ರಿಸರ್ಚ್ ಒನ್ ಡಾಟ್ ಕಾಮ್ ಅಂತ ಹೋದ್ರೆ ಅದ್ರಲ್ಲಿ ನಿಮಗೆ ಫರ್ದರ್ ವಿ ಡೀಟೇಲ್ಸ್ ಇಲ್ಲಿ ಗೊತ್ತಾಗುತ್ತೆ ಫರ್ದರ್ ವಿ ರಿಲೇಟೆಡ್ ಏನೋ ಒಂದು ಅಪ್ಡೇಟ್ಸ್ ಬೇಕು ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ ಆ್ಯಂಡ್ ನೀಟ್ ಟ್ವೆಂಟಿ ಟ್ವೆಂಟಿ ಒನ್ ಎಕ್ಸಾಮ್ ಬರ್ತಾರೆ ವ್ಯಾರ್ಥಿಗಳನ್ನ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನೀವು ಏನಾದರೂ ಅನ್ ಅಕೆಡೆಮಿಗೆ ಜಾಯ್ನ್ ಅಂದರೆ ನೀವು ಕಂಪ್ಲೀಟ್ಲಿ ಆಗಿ ಒಂದು ಪ್ರಿಪೇರ್ ಆಗಬಹುದಾಗಿರುತ್ತೆ ನೀಟ್ ಟ್ವೆಂಟಿ ಟ್ವೆಂಟಿ ಒನ್ ಎಸಾಮ್ಗೆ ನೀವು ಒಂದು ಪ್ಲಸ್ ಸಬ್ಸ್ಕ್ರಿಪ್ಷನ್ ತೋರೋ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ನಿಮಗೆ ಅಲ್ಲಿ ಟಾಪ್ ಎಜುಕೇಟರ್ಸ್ ಒಂದು ಕ್ಲಾಸಸ್ನ ತಗೋತಾರೆ ಮತ್ತು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಲೈವಿಗೆ ಒಂದು ಕ್ಲಾಸಸ್ನ ಮಾಡ್ತಾರೆ ಮತ್ತು ನಿಮಗೆ ಲೈವಿಗೆ ಕೂಡ ಒಂದು ಡೌಟ್ನ ಕೂಡ ಕ್ಲಿಯರ್ ಮಾಡ್ಕೊಡ್ತಾರೆ ನಿಮಗೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಕೂಡ ನೋಟ್ಸ್ನ ಕಳಿಸ್ಕೊಡ್ತಾರೆ ನೀವು ಜಸ್ಟ್ ಲೈವ್ಸ್ ಮೀಡಿಯನ್ನ ಕೋಡ್ನ ಯೂಸ್ ಮಾಡಿ ಒಂದು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ ಅವಾಗ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಲ್ಲಿ ಎರಡು ಥರ ಒಂದು ಸಬ್ಸ್ಕ್ರಿಪ್ಷನ್ ಇರುತ್ತೆ ಒಂದು ಪ್ಲಸ್ ಮತ್ತು ಒಂದು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅಂತ ನಿಮ್ಗೆ ಯಾವುದೊಂದು ಕನ್ವೆಂಟ್ ಆಗಿರುತ್ತೆ ಅದನ್ನ ಸೆಲೆಕ್ಟ್ ಒಂದು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ನಿಮ್ ಖಂಡಿತವಾಗ್ಲೂ ನೀಟ್ ಟ್ವೆಂಟಿ ಎಕ್ಸಾಮ್ ಒಳ್ಳೆ ಸ್ಕೋರ್ ಮಾಡಬಹುದಾಗಿರುತ್ತೆ ನೀವು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮ್ಗೆ ಏನೇನು ಫೀಚರ್ಸ್ ಅನ್ಲಾಕ್ ಆಗುತ್ತೆ ಇಲ್ಲಿ ಕೂಡ ನೀವು ಓದಬಹುದಾಗಿರುತ್ತೆ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಒಂದೇ ಒಂದು ಸಿಂಗಲ್ ಇಂದ ಮಾಡಬೇಕಾಗುತ್ತೆ ಅಂದ್ರೆ ಯಾವ ಪ್ಲಾನ್ ಬೇಕು ನಿಮ್ಗೆ ಅದನ್ನ ಸೆಲೆಕ್ಟ್ ಲೈವ್ಸ್ ಮೀಡಿಯನ್ನು ಕೋಡ್ ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ರೆ ನೀವು ಎಲ್ಲ ಕೂಡ ಅನ್ಲಾಕ್ ಮಾಡಿ ಒಂದು ನೀಟ್ ಟ್ವೆಂಟಿ ಎಕ್ಸಾಮ್ ಪ್ರಿಪೇರ್ ಆಗಬಹುದಾಗಿರುತ್ತೆ ಅಕಾಡೆಮಿ ಜೊತೆ ಜಾಯ್ನ್ ಇವಾಗ ಇದು ಕಾಂಬೆಟ್ ಬ್ಯಾಚ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ನೀವು ಜಸ್ಟ್ ಲೈವ್ಸ್ ಮೀಡಿಯಾ ಕೋಡ್ ಯೂಸ್ ಮಾಡಿ ಜಾಯಿನ್ ಆದ್ರೆ ನೀವೇ ಮನಿನೂ ಕೂಡ ಅರ್ನ್ ಮಾಡಬಹುದಾಗಿತ್ತು ಡಿಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ